ತುಂಬಾ ಸರಿ ತುಂಬಾ ಜನ ಪಕ್ಷ ಪಂಗಡ ಮೀರಿ ಸರ್ಕಾರದ ಬಗ್ಗೆ ಅಭಿನಂದನೆ ತಿಳಿಸ್ತಾ ಇದ್ದಾರೆ ನನಗೂ ನೂರಾರು ಜನ ಫೋನ್ ಮಾಡಿದ್ದಾರೆ ಎರಡು ಹಗಲು ಮತ್ತು ಎರಡು ರಾತ್ರಿ ಸುಮಾರು 25 ಲಕ್ಷಕ್ಕಿಂತ ಹೆಚ್ಚು ಪುನೀತ್ ರಾಜಕುಮಾರ್ ಅವರ ಯಾರು ಭಕ್ತರು ಇದ್ದಾರೆ ಅವರು ಆವೇಶಪೂರ್ಣವಾಗಿ ಬರ್ತಾರೆ ನೋಡಲಿಕ್ಕೆ ಕೊನೆಯಲ್ಲಿ ಅವರ ಪಾರ್ಥಿವ ಶರೀರದ ದರ್ಶನಕ್ಕಾಗಿ ಬಂದಿದ್ರು ಒಟ್ಟಾರೆ ಮೇಲೆ ಎಲ್ಲೂ ಸಣ್ಣದೊಂದು ಗಲಾಟೆ ಗಲಭೆ ಕೂಡ ಆಗದಿದ್ದ ಹಾಗೆ ರೀತಿಯಲ್ಲಿ ಅದರ ಹಿಂದಕ್ಕೆ ಬಹಳ ಪರಿಶ್ರಮ ಪಟ್ಟಂತವರು ನಮ್ಮ ಪೊಲೀಸರು ಕಾನ್ಸ್ಟೇಬಲ್ ಇಂದ ಹಿಡಿದು ಅಧಿಕಾರಿಗಳವರೆಗೆ ಎಲ್ಲರೂ ರಸ್ತೆ ಮೇಲಿದ್ರು ತುಂಬಾ ಚೆನ್ನಾಗಿ ನೋಡಿಕೊಂಡಿದ್ದಾರೆ ನಮ್ಮ ರೆವಿನ್ಯೂ ಅಧಿಕಾರಿಗಳು ನಮ್ಮ ಬಿಬಿಎಂಪಿ ಅಧಿಕಾರಿಗಳು ಎಲ್ಲರೂ ಕೂಡ ಚೆನ್ನಾಗಿ ನೋಡಿಕೊಂಡಿದ್ದಾರೆ ತರ ಮೇಲೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅಷ್ಟೇ ನಾನು ಅಷ್ಟೇ ರಾತ್ರಿ ಒಂದು 2-3 ಗಂಟೆ ನಿದ್ರೆ ಮಾಡಿರಬಹುದೇ ನಮ್ಮತ್ತೆಲ್ಲ ಜೊತೆಗೆ ಇತ್ತು ಒಟ್ಟಾರೆ ರಾಜಕುಮಾರ್ ಅವರ ತೀರ್ಕೊಂಡಂತ ಸಂದರ್ಭದಲ್ಲಿ ನಡೆದಂತ ಘಟನಾವಳಿಗಳು ಆ ಕಹಿ ನೆನಪು ನಮ್ಮನ್ನು ಕಾಡ್ತಾ ಇತ್ತು ಹಾಗಾಗಿ ಅಂತ ಸಂದರ್ಭ ಬರಬಾರದು ಅಂತ ಹೇಳಿ ಯೋಚನೆ ಮಾಡಿದ್ವಿ ಎಲ್ಲಕ್ಕಿಂತ ಹೆಚ್ಚಾಗಿ ಆ ಕುಟುಂಬದವರು ನಮ್ಮ ಜೊತೆ ಸಹಕಾರ ಮಾಡಿದ್ರು ತಕ್ಷಣ ನಿನ್ನೇನೆ ಸಂಜೆ ತೆಗಿಬೇಕು ಅಂತ ಹೇಳಿದ್ರೆ 45 50 ಸಾವಿರ ಜನ ಇದ್ದರು ತುಂಬ ತೊಂದರೆ ಆಗ್ತಿತ್ತು ರಾತ್ರಿ ಇಡೀ ನೋಡಿದ್ರು ಮತ್ತೆ ಬೆಳಗಿನ ಜಾವ ಕಮ್ಮಿ ಆಯಿತು ಅವಾಗ ಇತ್ತು ಅಂತ ಪ್ರಯತ್ನ ಮಾಡಿದ್ವಿ ನೀವು ಮೀಡಿಯಾದವರು ಬಹಳ ಉಪಕಾರ ಮಾಡಿದ್ರು ಯಾಕಂದ್ರೆ ಅಲ್ಲಿ ನಡೆಯುವಂತ ಎಲ್ಲ ಇದನ್ನು ಕೂಡ ವಾತಾವರಣವನ್ನು ಜನಕ್ಕೆ ಮನೆಯಲ್ಲಿ ಕೂತು ನೋಡೋ ಹಾಗೆ ವ್ಯವಸ್ಥೆ ಮಾಡಿದ್ರು ಹಾಗಾಗಿ ಜನ ತೀರ ಆಕರ್ಷಿಕೊಳಗಾಗಲಿಲ್ಲ ಬಹುಶಃ ರಾಜಕುಮಾರ್ ಅವರು ತೀರ್ಕೊಂಡಂಥ ಕಾಲದಲ್ಲಿ ಇಷ್ಟು ಮೀಡಿಯಾಗಳಿರಲಿಲ್ಲ ಇಷ್ಟು ಚಾನಲ್ಗಳು ಇದು ಪ್ರಿಂಟ್ ಮೀಡಿಯಾ ಇರಲಿಲ್ಲ ಹಾಗಾಗಿ ತೊಂದರೆ ಆಯಿತು ಈ ಸರಿ ಎಲ್ಲವೂ ಸುಸೂತ್ರವಾಗಿ ನಡೆದಿದೆ ನಾನು ಮೀಡಿಯಾದವರಿಗೂ ಅಭಿನಂದಿಸ್ತೇನೆ ವಿಶೇಷವಾಗಿ ನಮ್ಮ ಪೊಲೀಸ್ ಸಿಬ್ಬಂದಿ ಎರಡು ರಾತ್ರಿ ಎರಡು ಹಗಲು ನಿದ್ರೆ ಮಾಡಲಿಲ್ಲ ಊಟ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ ಇವತ್ತು ಊಟ ಮಾಡಿಸಿದ್ದಾರೆ ಅವರಿಗೆ ಅಷ್ಟು ಓನ್ ಮಾಡ್ಕೊಂಡು ಸರ್ಕಾರದ ಗೌರವವನ್ನು ಹೆಚ್ಚಿಸುವಂಥ ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅಂದಾಜು ಎಷ್ಟು 5 ಲಕ್ಷಕ್ಕಿಂತ ಹೆಚ್ಚು ಜನ ಬಂದಿದ್ದಾರೆ ಡೈರೆಕ್ಟ್ ಅಲ್ಲಿಗೆ ಬಂದವರು ಮನೇಲಿ ನಿಮ್ಮ ಮೂಲಕ ನೋಡಿದವರು ಕೋಟಿಗಟ್ಟಲೆ ಜನ ಇದ್ದಾರೆ ಇತ್ತು ಕರೆಕ್ಟಾಗಿ ಎಷ್ಟೊತ್ತಿಗೆ ತೆಗಿತೀವಿ ಏನು ಅದು ಕೊನೆ ಕ್ಷಣದಲ್ಲಿ ಇದು ಮಾಡಿದ್ವಿ ಹಾಗಾಗಿ ಸೊ ಧನ್ಯವಾದಗಳು.